ಪೌರ ಕಾರ್ಮಿಕರ ಗೋಳು ಕೇಳಿದ ಅಧಿಕಾರಿಗಳು ಹಲವು 12 ತಿಂಗಳಿನಿಂದ ಪೌರ ಕಾರ್ಮಿಕರಿಗೆ ಸಂಬಳವಿಲ್ಲ. ಸ್ಥಳೀಯ ಪುರಸಭೆ ನೀರಿನ ಸರಬರಾಜು ವಿಭಾಗದ ಗುತ್ತಿಗೆ ಪೌರ ಕಾರ್ಮಿಕರಿಗೆ ಕಳೆದ 12 ತಿಂಗಳಿಂದ ಸಂಬಳ ಕೊಡದೆ ಬಿಟ್ಟಿ ಚಾಕರಿ ಮಾಡಿಸಿಕೊಳ್ಳಲಾಗುತ್ತಿದೆ. ಸಂಬಳವಿಲ್ಲದೆ ಪೌರ ಕಾರ್ಮಿಕರು ತಮ್ಮ ಮಕ್ಕಳಿಗೆ ದಿನಕ್ಕೆ 3 ಹೊತ್ತು ಊಟ ಹಾಕಲು ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೌರ ಕಾರ್ಮಿಕರಿಗೆ ಕಳೆದ 12 ತಿಂಗಳಿಂದ ಸಂಬಳ ಕೊಡದೆ ಪುರಸಭೆ ಮುಖ್ಯಾಧಿಕಾರಿ ನಬಿ ಸಾಬ್ ಕಂದಗಲ್ ಅವರು ಸತಾಯಿಸುತ್ತಿದ್ದಾರೆ. ಪೌರ ಕಾರ್ಮಿಕರು ಆರೋಪ ಮಾಡಿದ್ರು, ನನ್ನ ಬದುಕು ಯಾರಿಗೂ ಬೇಡ, ನನ್ನ ಮಕ್ಕಳಿಗೆ ನಾನೇ ದಿಕ್ಕು, ನನ್ನ ಮಗ ಅನಾರೋಗ್ಯದಿಂದ ಪರದಾಡುತ್ತಿದ್ದಾರೆ, ಚಿಕಿತ್ಸೆ ನೀಡಲು ಸರಿಯಾದ ಸಮಯಕ್ಕೆ ಸಂಬಳ ಬರುತ್ತಿಲ್ಲ ಎಂದು ಪೌರ ಕಾರ್ಮಿಕನಾದ ಅಮರೇಶ್ ಅವರು ಬೇಸರ ವ್ಯಕ್ತಪಡಿಸಿದ್ರು. ನನ್ನ ಮಕ್ಕಳ ಶಾಲೆಯ ಶುಲ್ಕ ಕಟ್ಟಲು ಆಗುತ್ತಿಲ್ಲ, ಶಾಲೆಯ ಶುಲ್ಕ ಕಟ್ಟಲು ಆಗುತ್ತಿಲ್ಲ, ನಾನು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ, ಹೊಟ್ಟೆ ತುಂಬಾ ಊಟ ಹಾಕಲು ಸಾಧ್ಯವಾಗುತ್ತಿಲ್ಲ, ಶಾಲೆಗಳು ಪ್ರಾರಂಭವಾಗಿವೆ, ಒಂದು ಜೊತೆ ಬಟ್ಟೆ ಕೊಡಿಸಲು ಆಗುತ್ತಿಲ್ಲ, ಕಳೆದ 12 ತಿಂಗಳಿನಿಂದ ಕೆಲಸ ಮಾಡಿಯೂ ಸಂಬಳ ಸಿಗದೆ ಮನೆ ನಡೆಸಲು ಪರದಾಡುತ್ತಿದ್ದೇನೆ ಎಂದು ನೀರು ಸರಬರಾಜು ವಿಭಾಗದ ಪೌರ ಕಾರ್ಮಿಕರಾದ ರಮೇಶ್ ತನ್ನ ನೋವನ್ನ ಹಂಚಿಕೊಂಡ್ರು. ಪೌರ ಕಾರ್ಮಿಕರು ಸಮಸ್ಯೆಯನ್ನ ಬಗೆಹರಿಸುವಂತಹ ಕಾಳಜಿ ಅಧಿಕಾರಿಗಳಿಗೆ ಇಲ್ಲವಾಗಿದೆ. ಪೌರ ಕಾರ್ಮಿಕರ ಕುರಿತು ಕಿಂಚಿತ್ತು ಕಾಳಜಿ ವಹಿಸಿದರೂ ಸಮಸ್ಯೆಗಳನ್ನ ಸುಲಭವಾಗಿ ಬಗೆಹರಿಸಬಹುದು. ತುತ್ತು ಅನ್ನಕ್ಕಾಗಿ ದುಡಿಯುತ್ತಿರುವ ಪೌರ ಕಾರ್ಮಿಕರಿಗೆ ಅವರ ಶ್ರಮಕ್ಕೆ ತಕ್ಕ ಸಂಬಳ ಕೊಡದೆ ಸತಾಯಿಸುತ್ತಿರುವುದು ಮನುಷ್ಯತ್ವ ಅಲ್ಲ. ಪೌರ ಕಾರ್ಮಿಕರಾದ ಸಂಜೀವಪ್ಪ ಮೇಗಳಪೇಟೆ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತಾಧಿಕಾರಿ ಗಮನಿಸಬೇಕು. ಆದಷ್ಟು ಬೇಗನೆ 12 ತಿಂಗಳಿನಿಂದ ಸಂಬಳ ಪೌರ ಕಾರ್ಮಿಕರಿಗೆ ನೀಡಬೇಕು ಎಂದು ಪತ್ರಿಕೆ ಮೂಲಕ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕ ಸಂಜೀವಪ್ಪ ಮೇಗಳಪೇಟೆ, ವಿನೋದ ತಾಳ್ವ, ರಮೇಶ್ ಬಂಕದಮನಿ, ಸುರೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ರು. ಮಂಜುನಾಥ್ ಕುಂಬಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮುದಗಲ್. ನಾವು ಹೆಂಗೆ ಬದುಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರಿಗಾರು ಕೇಳಕ್ಕೆ ಪಗಾರ ಕೇಳಕ್ಕೆ ಹೋದ್ರೆ ಉಸ್ಲಿ ಇಲ್ಲ ಅಂತಾರೆ, ಉಸ್ಲಿ ಮಾಡ್ಕೊಂಬಂದ್ರೂ ಉಸ್ಲಿ ಇಲ್ಲ ಅಂತಾರೆ. ನಮಗೆ ಪಗಾರದ್ದು ಭಾಳ ಕಠಿಣ ಆಗೈತಿ. ದಯವಿಟ್ಟು ಮೇಲಾಧಿಕಾರಿಗಳ ಗಮನ ತಗೊಂಡು ನಮಗೆ ಪಗಾರವನ್ನು ಮಾಡಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಂತೀವಿ. ಗೊತ್ತಾಯ್ತಾ? ನಮಗೆ ಕುಟುಂಬ ನಿರ್ವಹಣೆ ಮಾಡಲು ಭಾಳ ಕಷ್ಟ ಆಗೈತಿ. ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಫೀಸ್ ಕಟ್ಟೋ ಸಲುವಾಗಿ ಪಿ ಡಿ ಸಾಬ್ರಿಗೆ ನನ್ನ ಮಗನ ಕರ್ಕೊಂಬಂದು ಭೇಟಿ ಮಾಡಿಸಿದ್ರು ಕೂಡ ಪೇಮೆಂಟ್ ಮಾಡಿಲ್ಲ. ಮೇಲಧಿಕಾರಿಗಳು ಇನ್ನಾದರೂ ನಮ್ಮ ಕಡೆ ಗಮನ ಹರಿಸಿ ನಮ್ಮ ಹೇಳ್ತಲ್ಲ ಪಾವತಿ ಮಾಡಬೇಕಂತ ಕೇಳ್ಕೊಳ್ತೀವಿ. ಚೀಫ್ ಆಫ್ ಸರ್ ಏನಂತಾರೆ ನಿಮ್ಮ ಪಗಾರ ಸಲಹೆ? ನಮ್ಮ ಸಾಹೇಬರು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಕೇಳಿದ್ರು ಮಾಡ್ತಾರೆ. ಎರಡು ದಿವಸದಾಗ ಮಾಡ್ತೀವಿ. ಆದರೂ ಮಾಡಿಲ್ಲ. ಹನ್ನೆರಡನೇ ತಿಂಗಳ ರನ್ನಿಂಗ್ ಎರಡು ದಿವಸದಾಗ ಮಾಡ್ತೀವಿ ಅಂತ ಹೇಳ್ತಾರೆ. ಸುಮಾರು 12 ತಿಂಗಳಿಂದ ನಮ್ಗೆ ಪೇಮೆಂಟ್ ಇರಾಗಿಲ್ಲ. ಹೋದ್ರೆ ಕೇಳಿದ್ರು ವಸೂಲಿ ಅಂತ ಹೇಳ್ತಾರೆ. ನಾವು ದಿನನಿತ್ಯ ಪೆಟ್ರೋಲ್ ಹಾಕ್ಸ್ಕೊಂಡು ಅದು ನಾವು ಹೆಂಗೆ ಕಷ್ಟಪಟ್ಟು ನಾವು ಹೆಂಗೆ ಹೋಗ್ತೇವೆ ನಮಗೆ ಗೊತ್ತು. ಮನೆಯಾಗ ಕೇಳಿ ಕೇಳಿ ಬೇಯಿಸ್ಕೊಂಡು ರಕ್ಕಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ದಿನನಿತ್ಯ ರಾತ್ರಿ ಹಗಲು ಹೋಗಿ ಮತ್ತು ಅದಲ್ಲ ನಮ್ಮ ತಿಂಗಳ 22 ದಿನಕ್ಕೆ ನಮ್ಮ ತಲೆಸೀಮೆ ಅಂತ ನನ್ನ ಮಗ ಕಾಯಿಲೆ ಐತೆ. ತಿಂಗಳ ನಿಮೆನ್ಸ್ ಬೆಂಗಳೂರು ಹೋಗ್ಬೇಕು ಅಂತರ್ದಾಗ ನಾವು ಇಷ್ಟೆಲ್ಲ ಕಷ್ಟ ಇದ್ದು ಇಷ್ಟು ರಾತ್ರಿ ಆಗಲಿ ದುಡಿದ್ರು ನಮ್ಗೆ ಪೇಮೆಂಟ್ ಕೇಳಕ್ಕೆ ಹೋದ್ರೆ ಏ ಮಾಡಮ್ಮ ಅಂತ ಅಧಿಕಾರಿಗಳು ಹೇಳಕತ್ತಾರ. ಹಿಂಗಾದ್ರೆ ನಮ್ಮ ಜೀವನ ಹೆಂಗೆ ನಡೆಸ್ಬೇಕು ಅಂತ ನಮ್ಗೆ ಗೊತ್ತಾಗುವಂತ ಈಗ ಮೇಲಧಿಕಾರಿಗಳಿಗೆ ತಿಳಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಇದರಿಂದ ನಿಮ್ಮ ಮಾಧ್ಯಮದಿಂದ ನಾವು ಮನವಿ ಮಾಡಿದ್ವಿ ಅಂತಂದು